ಸರ್ವಶಕ್ತನಾದ ತ್ರಯೈಕ ದೇವರ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯ ಸುಸ್ವಾಗತ. ನಾವು ನಮ್ಮ ನಮ್ಮ ಮನೆಗಳಲ್ಲಿಯೇ ಕುಳಿತು ಸತ್ಯವೇದವನ್ನು ಕ್ರಮಬದ್ಧವಾಗಿ ಧ್ಯಾನ ಮಾಡಲು ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ. ಆತನು ನಮ್ಮ ಮೇಲೆ ಇಟ್ಟಿರುವ ಅಪರಿಮಿತವಾದ ಪ್ರೀತಿಗಾಗಿ ಆತನಿಗೆ ಸ್ತೋತ್ರವಾಗಲಿ. ಈ ದಿನ ನಾವು ಆದಿಕಾಂಡ 19:4-38 ವಚನಗಳನ್ನು ಅಧ್ಯಯನ ಮಾಡಲಿದ್ದೇವೆ. ನಮ್ಮ ಇಂದಿನ ಧ್ಯಾನವನ್ನು ಪ್ರಾರಂಭಿಸುವ ಮುನ್ನ ಕಳೆದ ಅಧ್ಯಯನದಲ್ಲಿ ನಾವು ಕಲಿತಿರುವುದನ್ನು ಸ್ವಲ್ಪ ಮಟ್ಟಿಗೆ ನೆನಪು ಮಾಡಿಕೊಳ್ಳೋಣ. ಸೊದೋಮ್ ಗೊಮೋರದ ಮೇಲೆ ಬರಲಿರುವ ನಾಶನದ ಕುರಿತು ದೇವರು ಅಬ್ರಹಾಮನಿಗೆ ಪ್ರಕಟಿಸಿದ್ದು, ದೇವದೂತರು ಲೋಟನನ್ನು ಸಂಧಿಸಿದ್ದು ಎಂಬ ಎರಡು ಪ್ರಸ್ತಾಪಗಳನ್ನು ಕುರಿತು ನಾವು ನಮ್ಮ ಕಳೆದ ಧ್ಯಾನದಲ್ಲಿ ಕಲಿತುಕೊಂಡೆವು. ಇದರಲ್ಲಿ ಸೊದೋಮ್ ಗೊಮೋರ ನಾಶವಾಗದೇ ಇರುವುದಕ್ಕಾಗಿ ಅಬ್ರಹಾಮನು ಸುದೀರ್ಘವಾಗಿ ಮಾಡಿದ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ನೋಡಿಕೊಂಡೆವು. ದೇವರು ಸೊದೋಮ್ ಗೊಮೋರವನ್ನು ನಾಶ ಮಾಡದೇ ಉಳಿಸುವುದು ಸಾಧ್ಯವಿಲ್ಲ ಎಂದು ಅವನಿಗೆ ಹೇಳಿದನು. ಆದರೆ ಆತನು ಲೋಟನ ಕುಟುಂಬವನ್ನು ಮಾತ್ರ ಉಳಿಸಿದನು. ಇದಕ್ಕಾಗಿ ಇಬ್ಬರು ದೂತರನ್ನು ಆತನು ಲೋಟನ ಬಳಿಗೆ ಕಳುಹಿಸಿದನು. ಲೋಟನು ಅಬ್ರಹಾಮನಿಂದ ಬೇರ್ಪಟ್ಟು ಸೊದೋಮ್ ಗೊಮೋರವು ನೋಡಲು ಸುಂದರವಾಗಿದ್ದರಿಂದ ಅದನ್ನು ಆರಿಸಿಕೊಂಡು ಅಲ್ಲಿಗೆ ಹೋದರೂ ಅಲ್ಲಿ ಅವನು ಸಂತೋಷವಾಗಿರಲಿಲ್ಲ ಎಂಬುದನ್ನು ಗಮನಿಸಿದೆವು. ಮುಂದೆ ಲೋಟನ ಅತಿಥಿ ಸತ್ಕಾರದ ಬಗ್ಗೆ ಕಲಿತುಕೊಂಡೆವು. ಈಗ ನಾವು ಆ ವಾಕ್ಯ ಭಾಗದ ಧ್ಯಾನವನ್ನು ಮುಂದುವರಿಸಲಿದ್ದೇವೆ. ಬನ್ನಿ, ಕರ್ತನ ಸ್ವರವನ್ನು ಕೇಳಲು ಉತ್ಸಾಹದಿಂದ ನಮ್ಮ ಸತ್ಯವೇದವನ್ನು ತೆರೆದು ಧ್ಯಾನಿಸೋಣ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು; ಹುಡುಕಿರಿ, ನಿಮಗೆ ಸಿಕ್ಕುವುದು; ತಟ್ಟಿರಿ, ನಿಮಗೆ ತೆರೆಯುವುದು ಎಂಬುದಾಗಿ ಹೇಳಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕ 19:4 ವಚನದಿಂದ 38 ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 19:4-5 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವರು ಮಲಗುವುದಕ್ಕಿಂತ ಮುಂಚೆ ಹುಡುಗರು ಮುದುಕರು ಸಹಿತವಾಗಿ ಸೊದೋಮಿನ ಪಟ್ಟಣದವರೆಲ್ಲರೂ ಒಗ್ಗಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನಿಗೆ, ಈ ರಾತ್ರಿ ನಿನ್ನ ಬಳಿಗೆ ಬಂದ ಮನುಷ್ಯರು ಎಲ್ಲಿ? ಅವರನ್ನು ಹೊರಕ್ಕೆ ತೆಗೆದುಕೊಂಡು ಬಾ, ಅವರೊಡನೆ ನಮಗೆ ಸಂಗಮವಾಗಬೇಕೆಂದು ಕೂಗಿ ಹೇಳಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಓದುವಂಥ ವಿಷಯವು ಬಹು ದುಃಖಕರವಾದಂಥ ಸ್ಥಿತಿಯನ್ನು, ಅಸಹ್ಯವಾಗಿಸುವ ಸ್ಥಿತಿಯನ್ನು ತೋರಿಸುವ ಸೊದೋಮ್ ಪಟ್ಟಣದ ಅವನತಿಯನ್ನು ಕುರಿತು ಪ್ರಕಟಿಸುವಂಥದ್ದಾಗಿರುತ್ತದೆ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನೋಡುವಂಥ ಈ ಪಾಪವು ಅಂದಿನಿಂದ ಸೊಡೋಮಿ ಎಂಬ ಹೆಸರನ್ನು ತೆಗೆದುಕೊಂಡಿತ್ತು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ದೇವರ ವಾಕ್ಯವು ಇದರ ಮೇಲೆ ಬಹು ನಿರ್ದಿಷ್ಟವಾಗಿರುತ್ತದೆ ಮತ್ತು ನಾವು ಇದನ್ನು ಮತ್ತಷ್ಟು ಸುಧಾರಿಸಲು ಆಗುವುದಿಲ್ಲ. ಈ ವಾಕ್ಯ ಭಾಗದಲ್ಲಿ ನೋಡುವಂಥ ಪಾಪವು ಭಯಂಕರವಾದ, ಘೋರವಾದ ಪಾಪವಾಗಿರುತ್ತದೆ. ಪ್ರಿಯ ದೇವಜನರೇ, ಲೋಟನು ಸೊದೋಮ್ ಪಟ್ಟಣಕ್ಕೆ ಇಳಿದು ಹೋದಾಗ ಅದು ಎಂಥ ಪಟ್ಟಣವಾಗಿದೆ ಎಂಬುದನ್ನು ಅವನು ಗ್ರಹಿಸಿರಲಿಲ್ಲ. ಇದರ ಕುರಿತು ನಾನು ಖಚಿತವಾಗಿ ಹೇಳಬಲ್ಲೆನು. ಅವನು ಅಲ್ಲಿ ಇಳಿದು ಹೋದಾಗ ವಿಕೃತ ಕಾಮಾಸಕ್ತಿಯು ಆ ಜನರ ದಿನಚರಿಯಾಗಿತ್ತು ಮತ್ತು ಅಂಥ ವಾತಾವರಣದಲ್ಲಿ ತನ್ನ ಮಕ್ಕಳನ್ನು ಲೋಟನು ಬೆಳೆಸಿದ್ದನು. ಮುಂಚೆ ಸೊದೋಮ್ ಪಟ್ಟಣದ ಕಡೆಗೆ ತನ್ನ ಗುಡಾರವನ್ನು ಸ್ಥಾಪಿಸಿಕೊಂಡು ಇದ್ದಾಗ ಬರೀ ಹೊರಗಡೆಯಿಂದ ಆ ಪಟ್ಟಣವನ್ನು, ಆ ಪಟ್ಟಣದ ಜನರನ್ನು ಲೋಟನು ನೋಡಿದ್ದನು. ಆದರೆ ನಿಜವಾಗಿಯೂ ಅವರು ಯಾರಾಗಿರುವರು ಎಂಬುದನ್ನು ಲೋಟನು ತಿಳಿದಿರಲಿಲ್ಲ. ನೋಡಿರಿ, ಆ ಪಟ್ಟಣದ ಪಾಪವು ಎಷ್ಟು ಅಧಿಕವಾಗಿತ್ತು ಎಂಬುದಾಗಿ ಗಮನಿಸುವುದಾದರೆ ದೇವರು ಅದಕ್ಕೆ ನ್ಯಾಯ ತೀರಿಸಲಿದ್ದಾನೆ ಮತ್ತು ದೇವರು ಆ ಪಟ್ಟಣವನ್ನು ನಾಶ ಮಾಡಲಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಇಂದಿನ ದಿನಮಾನದಲ್ಲಿ ಪಾಪದ ಕಡೆಗೆ ಒಂದು ನೂತನವಾದ ಮನೋಭಾವವಿರುತ್ತದೆ. ಅಂದರೆ ಕೆಲವು ಪಾಪಗಳನ್ನು ಪಾಪ ಎಂಬುದಾಗಿ ನೋಡದೆ ಅದನ್ನು ಪಾಪ ಎಂಬುದಾಗಿ ಕರೆಯದಿರುವುದಾಗಿದೆ. ನೋಡಿರಿ, ಸಭೆಯು ಇಂದು ಒಪ್ಪಂದ ಮಾಡಿಕೊಂಡು ಕರುಣಾಜನಕ ಸ್ಥಿತಿಗೆ ಬಂದಿರುತ್ತದೆ. ಆದಿಕಾಂಡ ಪುಸ್ತಕ 19:5 ವಚನದಲ್ಲಿ ನೋಡುವಂಥ ಅದೇ ಸಂಗತಿಯನ್ನು ಇಂದು ನಾವು ಲೋಕದ ಅನೇಕ ಕಡೆಗಳಲ್ಲಿ, ಅನೇಕ ಸಭೆಗಳಲ್ಲಿ ನೋಡಬಹುದು. ಪ್ರಿಯರೇ, ಒಂದು ವಿಷಯವನ್ನು ಹೇಳಲು ಬಯಸುತ್ತೇನೆ, ಬಹು ಜಾಗರೂಕತೆಯಿಂದ ಆಲಿಸಿರಿ. ಸೊದೋಮ್ ಗೊಮೋರದ ಪಾಠವು ಇದು ಇಂದಿನ ಸಂತತಿಗೆ ಇರುವಂಥ ಪಾಠವಾಗಿರುತ್ತದೆ. ನಮ್ಮ ವಾಕ್ಯ ಭಾಗದಲ್ಲಿ ನೋಡುವಂಥ ಸಮುದಾಯವನ್ನು ದೇವರು ಎಂದಿಗೂ ಸ್ವೀಕರಿಸುವುದಿಲ್ಲ.
ನೋಡಿರಿ, ನಾವು ದೇವರ ಮಕ್ಕಳಾಗಿ ಪುನಃ ಪಾಪದಲ್ಲಿ ಮುಂದುವರಿಯಬಹುದು ಎಂಬುದು ಇಂದಿನ ದಿನದ ವಿಚಾರವಾಗಿರುತ್ತದೆ. ಆದರೆ ಅದು ಅಸಾಧ್ಯವಾದದ್ದು ಎಂದು ದೇವರು ಹೇಳುತ್ತಾನೆ. ಅದನ್ನು ನಾವು ಮಾಡಬಾರದು. ಮತ್ತು ಸೋದೋಮ್ ಪಟ್ಟಣವೇ ಈ ವಾಸ್ತವಿಕತೆಗೆ ಉದಾಹರಣೆಯಾಗಿರುತ್ತದೆ. ಅಪೋಸ್ತಲನಾದ ಪೌಲನು ರೋಮಾಪುರದವರೆಗೆ ಬರೆದ ಪತ್ರಿಕೆ 6:1 ಈ ರೀತಿಯಾಗಿ ಪ್ರಶ್ನಿಸುತ್ತಾನೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಹಾಗಾದರೆ ಏನು ಹೇಳೋಣ? ದೇವರ ಕೃಪೆ ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಅದಕ್ಕೆ ಉತ್ತರವಾಗಿ ಎಂದಿಗೂ ಇರಬಾರದು ಎಂಬುದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ದೇವರ ಮಗುವಾಗಿದ್ದುಕೊಂಡು ಪಾಪದಲ್ಲಿ ಇನ್ನೂ ಮುಂದುವರಿಯುತ್ತಿರುವ ವಿಚಾರವು ಅದರಲ್ಲಿ ಅದನ್ನು ಬಹು ಹಗುರವಾಗಿ ತೆಗೆದುಕೊಳ್ಳುವಾಗ ಅದು ಪ್ರಚಂಡವಾದ ತಪ್ಪಾಗಿರುತ್ತದೆ. ನೋಡಿರಿ, ಸೋದೋಮ್ ಗೋಮೋರದಲ್ಲಿ ಇದನ್ನೇ ಅವರು ಮಾಡುತ್ತಿದ್ದರು, ಮತ್ತು ದೇವರು ಆ ಪಟ್ಟಣಗಳನ್ನು ನಾಶ ಮಾಡಿದನು. ಆದಿಕಾಂಡ ಪುಸ್ತಕದಲ್ಲಿ ದೇವರ ಪ್ರಾಚೀನ ನೋಟವಿರುತ್ತದೆ, ಮತ್ತು ಇಂದು ನಾವು ಆಧುನಿಕ ನೋಟವನ್ನು ಹೊಂದಿರುತ್ತೇವೆ ಎಂಬುದಾಗಿ ಹೇಳುವುದು ಬೇಡ. ಅಥವಾ ಎಷ್ಟಾದರೂ ಯೇಸು ಕ್ರಿಸ್ತನು ಪಾಪಿಗಳನ್ನು ಸ್ವೀಕರಿಸಿದನಲ್ಲವೇ ಎಂಬುದಾಗಿ ವಾದಿಸುವುದೂ ಬೇಡ. ಹೌದು, ಆತನು ಪಾಪಿಗಳನ್ನು ಸ್ವೀಕರಿಸಿದನು. ಆದರೆ ಅವರ ಜೀವಿತದಲ್ಲಿ ಶ್ರೇಷ್ಠವಾದಂಥ ಬದಲಾವಣೆಯನ್ನು ಉಂಟು ಮಾಡಿದನು. ಯೇಸುಕ್ರಿಸ್ತನ ಬಳಿಗೆ ಬಂದ ವ್ಯಭಿಚಾರಿಯಾದ ಸ್ತ್ರೀಯು ಮುಂದೆಂದೂ ತನ್ನ ವ್ಯವಹಾರದಲ್ಲಿ ಮುಂದುವರಿಯಲಿಲ್ಲ. ಆಕೆಯು ದೇವರ ಬಳಿಗೆ ಬಂದಳು, ಮಾರ್ಪಾಟು ಹೊಂದಿದಳು. ಆತನ ಬಳಿಗೆ ಬಂದ ಇತರ ಪಾಪಿಗಳು ಸಹ ಇದೇ ರೀತಿಯಲ್ಲಿ ಮಾರ್ಪಾಟನ್ನು ಹೊಂದಿದರು. ಸುಂಕದವನು ಆತನ ಬಳಿಗೆ ಬಂದನು, ಮುಂದೆಂದು ಆ ಸುಂಕ ವಸೂಲಿ ಮಾಡುವ ಸ್ಥಳದಲ್ಲಿ ಅವನು ಕೂತುಕೊಳ್ಳಲಿಲ್ಲ. ನೋಡಿರಿ, ಕರ್ತನ ಬಳಿಗೆ ಬಂದಾಗ ತಾನು ಅನ್ಯಾಯವಾಗಿ ತೆಗೆದುಕೊಂಡಿದ್ದ ಎಲ್ಲವನ್ನು ಬಿಟ್ಟುಕೊಟ್ಟನು. ಪ್ರಿಯರೇ, ನಾವು ಯೇಸುಕ್ರಿಸ್ತನ ಬಳಿಗೆ ಬಂದಿರುವವರಾದರೆ ನಮ್ಮ ಜೀವಿತದಲ್ಲಿ ಮಾರ್ಪಾಟು ಇರುತ್ತದೆ. ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 19:6-7 ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಲೋಟನು ಅವರ ಬಳಿಗೆ ಹೊರಕ್ಕೆ ಬಂದು ತನ್ನ ಹಿಂದೆ ಕದ ಹಾಕಿ, ಅಣ್ಣಂದಿರೆ, ಈ ಪಾತಕವನ್ನು ಮಾಡಬೇಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಸೋದೋಮ್ ಪಟ್ಟಣದ ಪುರುಷರೆಲ್ಲರೂ ಬಂದು ಲೋಟನ ಮನೆಯ ಹೊರಗಡೆಯಲ್ಲಿ ನಿಂತು ಅವನ ಮನೆಗೆ ಬಂದಿರುವ ಅತಿಥಿಗಳನ್ನು ತಮಗೆ ಒಪ್ಪಿಸುವಂತೆ ಕೇಳಿಕೊಳ್ಳುತ್ತಾ ಇದ್ದಾರೆ. ಇದನ್ನು ನಾವು ಈಗಾಗಲೇ ಓದಿಕೊಂಡಿದ್ದೇವೆ. ಅದಕ್ಕೆ ಲೋಟನು ಹೊರಗೆ ಬಂದು ಅವರಿಗೆ, ಅಣ್ಣಂದಿರೆ, ಇಷ್ಟು ದುಷ್ಟತನದಿಂದ ವರ್ತಿಸಬೇಡಿರಿ ಎಂಬುದಾಗಿ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ ಎಂದು ಹೇಳುತ್ತಾ ಇದ್ದಾನೆ. ನೋಡಿರಿ, ಆ ಪಟ್ಟಣದಲ್ಲಿನ ದುಷ್ಟತನವನ್ನು ಲೋಟನು ದುಷ್ಟತನವನ್ನಾಗಿಯೇ ನೋಡುತ್ತಾ ಇದ್ದಾನೆ. ಮತ್ತು ಅವನು ಆ ಪಟ್ಟಣದಲ್ಲಿಯೇ ಬಹು ದೀರ್ಘಕಾಲ ಇದ್ದನು. ಅದೇನೂ ಅವನಿಗೆ ಹೊಸ ನೈತಿಕತೆಯಾಗಿರಲಿಲ್ಲ, ಅದು ಅವನಿಗೆ ಕೇವಲ ಹಳೆಯ ಪಾಪವಾಗಿತ್ತಷ್ಟೇ. ನಮ್ಮ ಧ್ಯಾನವನ್ನು ಮುಂದುವರಿಸಿ 8 ಓದುವಾಗ ಅಲ್ಲಿ ಹೀಗೆ ಬರೆದದೆ, ಕೇಳಿರಿ, ನನಗೆ ಪುರುಷರನ್ನರಿಯದ 2 ಹೆಣ್ಣು ಮಕ್ಕಳು ಇದ್ದಾರೆ, ಅವರನ್ನಾದರೂ ನಿಮಗೆ ತಂದು ಒಪ್ಪಿಸೇನು? ಮನಸ್ಸು ಬಂದಂತೆ ಮಾಡಬಹುದು. ಆದರೆ ಆ ಮನುಷ್ಯರು ನನ್ನ ಆಶ್ರಯಕ್ಕೆ ಬಂದವರು, ಅವರಿಗೆ ಏನೂ ಮಾಡಕೂಡದು ಎಂದು ಹೇಳಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೇ, ಅಂದಿನ ದಿನಮಾನಗಳಲ್ಲಿ ಒಬ್ಬ ಮನುಷ್ಯನು ಅತಿಥಿಗಳನ್ನು ಸತ್ಕರಿಸುವಾಗ ಅವನು ಅವರಿಗೋಸ್ಕರ ಜವಾಬ್ದಾರನಾಗಿರುತ್ತಿದ್ದನು. ನೋಡಿರಿ, ಲೋಟನು ತನ್ನ ಅತಿಥಿಗಳನ್ನು ಸಂರಕ್ಷಿಸುವುದಕ್ಕಾಗಿ ಇದೀಗ ವಾಕ್ಯಭಾಗದಲ್ಲಿ ಓದಿದಂಥ ತ್ಯಾಗಕ್ಕೋಸ್ಕರ ಒಪ್ಪಿಕೊಳ್ಳುವಂಥವನಾಗಿದ್ದಾನೆ. ಹಾಗೆಯೇ ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 19:9 ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಅವರು ದಾರಿ ಬಿಡು ಎಂದು ಹೇಳಿ, ಇವನು ಯಾರೋ ಒಬ್ಬ ಪರದೇಶಿಯಾಗಿ ಬಂದು ಈಗ ನ್ಯಾಯ ಹೇಳುವನಾಗಬೇಕೋ? ಆ ಮನುಷ್ಯರಿಗೆ ಕೇಡು ಮಾಡುವುದಕ್ಕಿಂತ ಹೆಚ್ಚಾಗಿ ನಿನಗೆ ಕೇಡು ಮಾಡುತ್ತೇವೆ ಎಂದು ಹೇಳಿ ಲೋಟನ ಮೇಲೆ ಬಿದ್ದು ಬಹಳವಾಗಿ ಇರುಕಿಸಿ ಕದವನ್ನು ಒಡೆದು ಬಿಡಬೇಕೆಂದಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯಭಾಗದಲ್ಲಿ ಇವನು ಯಾರೋ ಒಬ್ಬ ಪರದೇಶಿಯಾಗಿ ಬಂದು ಈಗ ನ್ಯಾಯ ಹೇಳುವವನಾಗಬೇಕೋ ಎಂಬುದನ್ನು ಓದುವಾಗ ಲೋಟನು ರಾಜಕೀಯ ಕ್ಷೇತ್ರದಲ್ಲಿ ಅಭಿವೃದ್ಧಿಗೊಳ್ಳುತ್ತಾ ಇದ್ದನು ಎಂಬ ವಿಷಯವನ್ನು ನಾವು ತಿಳಿದುಕೊಳ್ಳುವವರಾಗಿದ್ದೇವೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು 10:11 ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಆದರೆ ಒಳಗಿದ್ದ ಆ ಮನುಷ್ಯರು ಕೈಚಾಚಿ ಲೋಟನನ್ನು ತಮ್ಮ ಕಡೆಗೆ ಮನೆಯೊಳಗೆ ಸೇರಿಸಿ ಕದ ಮುಚ್ಚಿದರು. ಇದಲ್ಲದೆ ಅವರು ಮನೆಯ ಹೊರಗಿದ್ದ ಮನುಷ್ಯರಿಗೆ, ಚಿಕ್ಕವರಿಗೂ ದೊಡ್ಡವರಿಗೂ ಕೂಡ
ಕಣ್ಣು ಮೊಬ್ಬಾಗುವಂತೆ ಮಾಡಿದ್ದರಿಂದ ಇವರು ಬಾಗಿಲು ಯಾವುದೆಂದು ತಿಳಿಯದೆ ಬೇಸರಗೊಂಡರು ಎಂಬುದಾಗಿ. ನೋಡಿರಿ ಪ್ರಿಯರೇ, ಲೋಟನ ಅತಿಥಿಗಳು ಅಂದರೆ ಆ ದೂತರು ಒಂದು ವೇಳೆ ಇದೀಗ ವಾಕ್ಯ ಭಾಗದಲ್ಲಿ ಓದಿರುವಂಥ ಸಂಗತಿಯನ್ನು ಮಾಡದೇ ಹೋಗಿದ್ದರೆ ಅವರು ಲೋಟನ ಸಮೇತ ನಾಶವಾಗುತ್ತಿದ್ದರು. ಯಾಕಂದರೆ ಅದುವೇ ಸೋದೋಮ್ ಪಟ್ಟಣದ ಪುರುಷರ ಉದ್ದೇಶವಾಗಿತ್ತು. ಮುಂದೆ ನಾವು 12-14 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಗ ಆ ದೂತರು ಲೋಟನಿಗೆ, ಇಲ್ಲಿ ನಿನಗೆ ಇನ್ನಾರಿದ್ದಾರೆ, ಅಳಿಯಂದಿರನ್ನು, ಗಂಡು ಹೆಣ್ಣು ಮಕ್ಕಳನ್ನು, ಪಟ್ಟಣದಲ್ಲಿ ನಿನಗಿರುವ ಬೇರೆ ಎಲ್ಲರನ್ನೂ ಊರ ಹೊರಕ್ಕೆ ಕರೆದುಕೊಂಡು ಬಾ, ನಾವು ಈ ಸ್ಥಳವನ್ನು ನಾಶ ಮಾಡುವುದಕ್ಕೆ ಬಂದವರು. ಇಲ್ಲಿಯವರ ವಿಷಯವಾಗಿ ಬಲು ದೊಡ್ಡ ಮೊರೆಯು ಯಹೋವನಿಗೆ ಮುಟ್ಟಿದ್ದರಿಂದ ಇವರನ್ನು ನಾಶ ಮಾಡುವುದಕ್ಕಾಗಿ ಆತನು ನಮ್ಮನ್ನು ಕಳುಹಿಸಿದ್ದಾನೆ ಎಂದು ಹೇಳಿದರು. ಆಗ ಲೋಟನು ಹೊರಕ್ಕೆ ಹೋಗಿ ತನ್ನ ಹೆಣ್ಣು ಮಕ್ಕಳನ್ನು ಗೊತ್ತು ಮಾಡಿಕೊಂಡಿದ್ದ ಅಳಿಯಂದಿರಿಗೆ ಈ ಸಂಗತಿಯನ್ನು ತಿಳಿಸಿ, ನೀವೆದ್ದು ಈ ಸ್ಥಳವನ್ನು ಬಿಟ್ಟು ಹೋಗಿರಿ, ಯಹೋವನು ಈ ಊರನ್ನು ನಾಶ ಮಾಡುತ್ತಾನೆ ಎಂದು ಹೇಳಿದನು. ಆದರೆ ಅವನು ಅವರಿಗೆ ಗೇಲಿ ಮಾಡುವನಾಗಿ ಕಾಣಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಲೋಟನು ಈಗ ಕೆಟ್ಟ ಸ್ಥಿತಿಯಲ್ಲಿ ಇರುವುದನ್ನು ನಾವು ಈ ವಾಕ್ಯವನ್ನು ಓದುವುದರ ಮೂಲಕ ತಿಳಿದುಕೊಳ್ಳುತ್ತೇವೆ. ಈ ಸೋದೋಮ್ ಪಟ್ಟಣದಲ್ಲಿ ಅವನು ಹಲವಾರು ವರ್ಷಗಳನ್ನು ಕಳೆದಿದ್ದನು. ಈ ಪಟ್ಟಣದಲ್ಲಿ ನಡೆಯುವ ಈ ದುಷ್ಟಕೃತ್ಯವನ್ನು ಅವನು ದುಷ್ಟಕೃತ್ಯವೆಂಬುದಾಗಿ ಕರೆದಾಗ್ಯೂ ಅದನ್ನು ಸಹಿಸಿಕೊಳ್ಳಲು ಕಲಿತುಕೊಂಡಿದ್ದನು. ತನ್ನ ಮಕ್ಕಳು ಅಲ್ಲಿ ಬೆಳೆಯುವುದನ್ನು ಅವನು ನೋಡಿದ್ದನು. ಅಂಥ ನೈತಿಕ ಗುಣಧರ್ಮಗಳನ್ನು ಹೊಂದಿದ್ದ ಜನರಿಂದಲೇ ತನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಅಳಿಯಂದಿರನ್ನು ಗೊತ್ತು ಮಾಡಿಕೊಂಡಿದ್ದನು. ಈಗ ತಾವು ಆ ಪಟ್ಟಣವನ್ನು ಬಿಟ್ಟು ಹೊರಡಬೇಕು ಎಂಬ ಮಾತು ದೇವರಿಂದ ಹೊಂದಿಕೊಂಡಾಗ ಹೊರಗಡೆ ಹೋಗಿ ತನ್ನ ಅಳಿಯಂದಿರಿಗೆ, ನೀವೆದ್ದು ಈ ಸ್ಥಳವನ್ನು ಬಿಟ್ಟು ಹೋಗಿರಿ, ಯಹೋವನು ಈ ಊರನ್ನು ನಾಶ ಮಾಡುತ್ತಾನೆ ಎಂದು ಹೇಳಿದನು. ಆದರೆ ಅವರು ಅವನಿಗೆ ಗೇಲಿ ಮಾಡಿದರು, ಅವನನ್ನು ನೋಡಿ ನಕ್ಕು ಹಾಸ್ಯ ಮಾಡಿದರು. ಹಲವಾರು ವರ್ಷಗಳಿಂದಲೂ ತಮ್ಮ ಮಧ್ಯದಲ್ಲಿ ವಾಸಿಸುತ್ತಿದ್ದ ಲೋಟನನ್ನು ಅವರು ನೋಡಿದ್ದರು ಮತ್ತು ಈಗ ಅವನು ಅವರಿಗೆ ಕೊಡುವ ಎಚ್ಚರಿಕೆಯ ಮಾತನ್ನು ಹಾಸ್ಯವಾಗಿ ತೆಗೆದುಕೊಂಡರು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಲೋಟನು ದೇವರ ಚಿತ್ತದ ಹೊರಗಡೆ ಇದ್ದವನಾಗಿ ಈ ಸ್ಥಳದಲ್ಲಿ ವಾಸಿಸಿದ್ದನು ಮತ್ತು ದೇವರಿಗಾಗಿ ಸಾಕ್ಷಿಯಾಗಿರುವುದರಲ್ಲಿ ವಿಫಲನಾಗಿದ್ದನು. ಆ ಪಟ್ಟಣದಲ್ಲಿ ದೇವರಿಗಾಗಿ ಯಾರನ್ನೂ ಸಂಪಾದಿಸಿಕೊಂಡಿರಲಿಲ್ಲ. ಲೋಟನು ಜನರ ಮಟ್ಟಕ್ಕೆ ಇಳಿದು ಹೋಗಿದ್ದನು. ಅವರು ಅವನನ್ನು ತಮ್ಮವರಲ್ಲಿ ಒಬ್ಬನೆಂಬುದಾಗಿ ನೋಡುತ್ತಿದ್ದರು. ಇಂಥ ಸ್ಥಿತಿಯನ್ನು ನೋಡುವಾಗ ಪ್ರಾಮಾಣಿಕವಾಗಿ ಹೇಳುವುದಾದರೆ ಲೋಟನು ರಕ್ಷಿಸಲ್ಪಟ್ಟಿರಲಿಲ್ಲ ಎಂಬುದಾಗಿ ಅಬ್ರಹಾಮನೊಂದಿಗೆ ನಾನು ಒಪ್ಪಿಕೊಳ್ಳುವಂಥವನಾಗಿರುತ್ತೇನೆ. ಆದರೆ ಅಪೋಸ್ತಲನಾದ ಪೇತ್ರನು ಹೇಳಿರುವಂಥದ್ದನ್ನು ನಾವು ನೆನಪಿಸಿಕೊಳ್ಳೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಪೇತ್ರನು ಬರೆದ 2 ಪತ್ರಿಕೆ 2:6-8 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆತನು ಸೋದೋಮ್ ಗೋಮೋರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದ್ದೆಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶನವನ್ನು ವಿಧಿಸಿದನು. ಆದರೆ ಆ ಅಧರ್ಮಿಗಳ ನಾಚಿಕೆಗೆಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು. ಆ ನೀತಿವಂತನು ಅವರ ನಡುವೆ ಇದ್ದುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ಕೇಳುತ್ತಾ ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಕರೆಕರೆಗೊಂಡನು ಎಂಬುದಾಗಿ. ಹೌದು ಪ್ರಿಯರೇ, ಲೋಟನು ಸೋದೋಮಿನಲ್ಲಿ ಇರುವಾಗ ಸಂತೋಷಿಸಲಿಲ್ಲ. ಈಗ ಆ ಪಟ್ಟಣವನ್ನು ಬಿಟ್ಟು ಹೊರಡಲಿರುವ ಲೋಟನು ತನ್ನ ಹೆಂಡತಿ ಇಬ್ಬರು ಮಕ್ಕಳನ್ನು ಬಿಟ್ಟು ಮತ್ತಾರನ್ನೂ ಕರೆದುಕೊಂಡು ಹೋಗಲಿಕ್ಕೆ ಆಗಲಿಲ್ಲ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 19:15-16 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಹೊತ್ತು ಮೂಡುವುದಕ್ಕೆ ಮುಂಚೆ ಆ ದೂತರು ಲೋಟನಿಗೆ, ನೀನೆದ್ದು ಇಲ್ಲಿರುವ ನಿನ್ನ ಹೆಂಡತಿಯನ್ನು, ನಿನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಬೇಗ ಕರಕೊಂಡು ಹೋಗು, ಊರಿಗೆ ಉಂಟಾಗುವ ದಂಡನೆಯಿಂದ ನಿನಗೂ ನಾಶ ಉಂಟಾದೀತು ಎಂದು ಹೇಳಿ ತ್ವರೆಪಡಿಸಿದರು. ಅವನು ತಡ ಮಾಡಲು ಯಹೋವನು ಅವನನ್ನು ಕನಿಕರಿಸಿದ್ದರಿಂದ ಆ ಮನುಷ್ಯರು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು ಕೈಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇಷ್ಟೆಲ್ಲ ಸಂಭವಿಸಿದ್ದಾಗ್ಯೂ ಇಲ್ಲಿರುವ ಈ ಮನುಷ್ಯನು ದೇವರ ಮನುಷ್ಯನಾಗಿದ್ದಾನೆ. ಮುಂಚಿತವಾಗಿಯೇ ನಾನು ಹೇಳಿದಂತೆ, ಒಂದು ವೇಳೆ ಬರೀ ಆದಿಕಾಂಡ ಪುಸ್ತಕವು ಮಾತ್ರ ಇದ್ದಿದ್ದರೆ ಖಂಡಿತವಾಗಿಯೂ ಲೋಟನು ರಕ್ಷಿಸಲ್ಪಟ್ಟಿರುವನು ಎಂಬ ವಿಷಯವನ್ನು ನಾನು ನಂಬುತ್ತಿರಲಿಲ್ಲ. ಆದರೆ ಅಪೋಸ್ತಲನಾದ ಪೇತ್ರನು ಅವನನ್ನು ನೀತಿವಂತನೆಂದು ಕರೆಯುತ್ತಾನೆ. ಆದ್ದರಿಂದಾಗಿ
ಲೋಟನು ನೀತಿವಂತನೆಂಬುದನ್ನು ನಾವು ತಿಳಿದಿರುತ್ತೇವೆ. ನೋಡಿರಿ, ಲೋಟನು ಅಬ್ರಹಾಮನನ್ನು ಹಿಂಬಾಲಿಸಿದ್ದರಿಂದ ಅವನು ನೀತಿವಂತನಾಗಿದ್ದನು. ಅವನು ದೇವರನ್ನು ನಂಬಿದ್ದನು ಮತ್ತು ಯಜ್ಞಗಳನ್ನು ಸಮರ್ಪಿಸಿದ್ದನು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಈಗ ದೇವರು ಲೋಟನ ಕಡೆಗೆ ತನ್ನ ದಯೆಯನ್ನು ವಿಸ್ತರಿಸುತ್ತಾ ಇದ್ದಾನೆ ಮತ್ತು ಈಗ ಅವನು ದೇವರನ್ನು ನಂಬಿ ಪಟ್ಟಣದಿಂದ ಹೊರಗಡೆ ಹೋಗುತ್ತಾ ಇದ್ದಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು 17-19 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಹೊರಗೆ ತಂದ ಮೇಲೆ ಆತನು, ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾದೀತು ಅಂದನು. ಅದಕ್ಕೆ ಲೋಟನು, ಸ್ವಾಮಿ, ಅದು ನನ್ನಿಂದಾಗದು, ನೀನು ನಿನ್ನ ದಾಸನ ಮೇಲೆ ದಯವಿಟ್ಟು ನನ್ನ ಪ್ರಾಣವನ್ನು ಉಳಿಸಿದ್ದು ಬಹು ವಿಶೇಷವಾದ ಉಪಕಾರವೇ, ಆದರೆ ಬೆಟ್ಟಕ್ಕೆ ಓಡಿ ಹೋಗಲಾರೆನು, ನಾನು ಹೋಗುತ್ತಿರುವಾಗ ಆ ವಿಪತ್ತು ನನಗೂ ಉಂಟಾಗಿ ಸತ್ತೇನೋ ಎಂಬುದಾಗಿ. ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗವನ್ನು ಓದುವಾಗ ಬಹುಶಃ ಲೋಟನಿಗೂ ಆ ಪಟ್ಟಣವನ್ನು ಬಿಡುವ ಮನಸ್ಸಿರಲಿಲ್ಲ ಎಂಬುದಾಗಿ ಅನಿಸುತ್ತದಲ್ಲವೇ? ಅವನು ಪಟ್ಟಣದಿಂದ ಹೊರಗೆ ಬಂದನು, ಆದರೆ ಬೆಟ್ಟಕ್ಕೆ ಓಡಿ ಹೋಗಲು ಅವನಿಂದ ಆಗಲಿಲ್ಲ ಎಂಬುದಾಗಿ ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಮುಂದುವರೆದು ನಮ್ಮ ಧ್ಯಾನದಲ್ಲಿ ನಾವು ಆದಿಕಾಂಡ ಪುಸ್ತಕ 19:20 ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಅಗೋ, ಅಲ್ಲಿ ಒಂದು ಊರು ಹತ್ತಿರವಾಗಿದೆ, ಅದು ಸಣ್ಣದು, ಅಲ್ಲಿಗಾದರೂ ಹೋಗುವುದಕ್ಕೆ ಅಪ್ಪಣೆಯಾದರೆ ನನ್ನ ಪ್ರಾಣ ಉಳಿಯುವುದು, ಆ ಊರು ಸಣ್ಣದಲ್ಲವೇ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಲೋಟನು ಪ್ರಸ್ತಾಪಿಸುತ್ತಿರುವಂಥ ಆ ಸಣ್ಣದಾದ ಊರು ಚೋಗರ್ ಎಂಬುದಾಗಿತ್ತು. ನೋಡಿರಿ, ಸೋದೋಮಿನಿಂದ ಬಂದಂಥ ಈ ವ್ಯಕ್ತಿ ಲೋಟನು ಶುದ್ಧನಾಗಿ ಅಲ್ಲಿಂದ ಹೊರಬರಲಿಲ್ಲ ಮತ್ತು ಈ ನಿರ್ದಿಷ್ಟವಾದ ಸಮಯದಲ್ಲಿ ಅವನು ಶ್ರೇಷ್ಠ ಮೊತ್ತದ ಸಮಸ್ಯೆಯಲ್ಲಿ ಸಿಲುಕಿಕೊಂಡನು. ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ, ದೇವರು ಸೋದೋಮ್ ಗೋಮೋರ್ ಪಟ್ಟಣಗಳನ್ನು ನಾಶ ಮಾಡಿದನು ಮತ್ತು ಎರಡು ಸಂಗತಿಗಳು ನಮಗೆ ಹೇಳಲ್ಪಟ್ಟಿರುತ್ತವೆ. ಒಂದನೆಯದು ಲೋಟನ ಹೆಂಡತಿಗೆ ಸಂಬಂಧಿಸಿದಂಥ ವಿಷಯ ಮತ್ತು ಎರಡನೆಯದು ಲೋಟನ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂಥ ವಿಷಯ. ಲೋಟನ ಹೆಂಡತಿಗೆ ಸಂಬಂಧಿಸಿದಂತೆ ನಾವು ಈ ರೀತಿಯಾಗಿ ಓದುತ್ತೇವೆ. ಆದಿಕಾಂಡ ಪುಸ್ತಕ 19:26 ವಚನದಲ್ಲಿ ಹೀಗೆ ಬರೆದದೆ: ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವೀಗ ಓದಿದಂಥ ವಾಕ್ಯ ಭಾಗವು ಬಹುಶಃ ಅತಿ ಹೆಚ್ಚು ತಪ್ಪಾಗಿ ಅರ್ಥೈಸಿಕೊಳ್ಳಲ್ಪಟ್ಟ ವಚನವಾಗಿರುತ್ತದೆ ಎಂದು ನನಗೆ ಅನಿಸುತ್ತದೆ. ಲೋಟನ ಹೆಂಡತಿಯು ಯಾಕಾದರೂ ಹಿಂತಿರುಗಿ ನೋಡಬೇಕಾಗಿತ್ತು? ಈ ಪ್ರಶ್ನೆಗೆ ಎರಡು ಮಡಿಕೆಯ ಕಾರಣಗಳು ಇರುತ್ತವೆ ಎಂದು ನನಗೆ ಅನಿಸುತ್ತದೆ. ಮೊಟ್ಟ ಮೊದಲನೆಯದಾಗಿ, ಆಕೆಗೆ ಸೋದೋಮ್ ಪಟ್ಟಣವನ್ನು ಬಿಟ್ಟು ಹೋಗುವ ಮನಸ್ಸಿರಲಿಲ್ಲ. ಆಕೆಯು ಸೋದೋಮ್ ಪಟ್ಟಣವನ್ನು ಇಷ್ಟಪಟ್ಟಿದ್ದಳು, ಲೋಟನನ್ನೂ ಸಹ ಇಷ್ಟಪಟ್ಟಿದ್ದಳು, ಆದರೆ ಸೋದೋಮ್ ಪಟ್ಟಣವನ್ನು ಲೋಟನಿಗಿಂತ ಬಹುಶಃ ಹೆಚ್ಚಾಗಿ ಪ್ರೀತಿಸುತ್ತಿದ್ದಳು. ಆದ್ದರಿಂದ ಅದನ್ನು ಬಿಟ್ಟು ಬರುವ ಮನಸ್ಸು ಆಕೆಗೆ ಇರಲಿಲ್ಲ. ಆಕೆಯ ದೇಹವಷ್ಟೇ ಸೋದೋಮ್ ಪಟ್ಟಣದಿಂದ ಹೊರಗೆ ಬಂದಿತ್ತು, ಆದರೆ ಆಕೆಯ ಹೃದಯವು ಅಲ್ಲಿಯೇ ಇತ್ತು. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಸಂಗತಿಯು ಇಂದಿನ ದಿನಮಾನಗಳಲ್ಲಿ ನಮಗೆ ಪ್ರಚಂಡವಾದ ಪಾಠವಾಗಿರುತ್ತದಲ್ಲವೇ? ನೋಡಿರಿ, ಅನೇಕ ಜನರು ದೇವರನ್ನು ನೋಡುವ, ದೇವರ ಪ್ರಸನ್ನತೆಯನ್ನು ಅನುಭವಿಸುವ ಅಥವಾ ಯೇಸು ಕ್ರಿಸ್ತನ ಬರೋಣದಲ್ಲಿ ಎತ್ತಲ್ಪಡಬೇಕೆನ್ನುವ ಬಯಕೆಯನ್ನು ಹೊಂದಿದವರಾಗಿರುತ್ತಾರೆ, ಆದರೆ ಅವರ ಜೀವಿತವು ಅದನ್ನು ತೋರಿಸಿಕೊಡುವುದಿಲ್ಲ. ಯಾಕೆಂದರೆ ಅವರ ಜೀವಿತದಲ್ಲಿ ಅದಕ್ಕಿಂತ ಪ್ರಿಯವಾದ ಸಂಗತಿ ಮತ್ತೊಂದು ಇರುತ್ತದೆ. ಒಂದು ವೇಳೆ ಯೇಸು ಕ್ರಿಸ್ತನ ಬರೋಣವು ಸಂಭವಿಸುವುದಾದರೆ ನಮಗೆ ಪ್ರಿಯವಾದಂಥ ಸಂಗತಿಯನ್ನು ಬಿಡಬೇಕಾಗುತ್ತದಲ್ಲವೇ? ಆಗ ನಾವು ಏನು ಮಾಡಬಲ್ಲೆವು ಎಂಬುದನ್ನು ಪರೀಕ್ಷಿಸಿಕೊಳ್ಳೋಣ. ನಮಗೆ ಪ್ರಿಯವಾದಂಥವುಗಳನ್ನು ಬಿಟ್ಟು ಹೋಗಲು ನಮ್ಮ ಹೃದಯವು ಒಡೆದು ಹೋಗುತ್ತದೋ? ಕ್ಷಣ ಹೊತ್ತು ನಮ್ಮನ್ನು ನಾವು ಈ ಸಮಯದಲ್ಲಿ ಪರೀಕ್ಷಿಸಿಕೊಳ್ಳೋಣ, ಪರಿಶೀಲಿಸಿಕೊಳ್ಳೋಣ. ಇನ್ನು ಲೋಟನ ಹೆಂಡತಿಯು ಹಿಂತಿರುಗಿ ನೋಡುವುದಕ್ಕೆ ಇರುವ ಎರಡನೇ ಕಾರಣವು ಆಕೆಯು ದೇವರನ್ನು ನಂಬಿರಲಿಲ್ಲ. ನೋಡಿರಿ, ಪಟ್ಟಣವನ್ನು ಬಿಟ್ಟು ಓಡಿ ಹೋಗಿರಿ, ಹಿಂತಿರುಗಿ ನೋಡಬೇಡಿರಿ ಎಂಬ ಆದೇಶವನ್ನು ದೇವರಿಂದ ಅವರು ಹೊಂದಿದ್ದರು. ಆದ್ದರಿಂದ ಲೋಟನು ಹಿಂತಿರುಗಿ ನೋಡಲೇ ಇಲ್ಲ, ಯಾಕಂದರೆ ಅವನು ದೇವರನ್ನು ನಂಬಿದನು. ಆದರೆ ಲೋಟನ ಹೆಂಡತಿಯು ದೇವರನ್ನು ನಂಬದೇ ಇದ್ದ ಕಾರಣ ಹಿಂತಿರುಗಿ ನೋಡಿದಳು ಮತ್ತು ಆಕೆಯು ಅವಿಶ್ವಾಸಿಯಾಗಿದ್ದಳು
ಮತ್ತು ನಿಜವಾಗಿಯೂ ಪಟ್ಟಣದಿಂದ ಆಚೆ ಬರಲೇ ಇಲ್ಲ. ಆಕೆಯು ಉಪ್ಪಿನ ಕಂಬವಾಗಿ ಮಾರ್ಪಟ್ಟಳು. ಎಂಥ ದುಃಖಕರವಾದಂಥ ಸಂಗತಿಯಲ್ಲವೇ ಪ್ರಿಯರೇ? ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 19:27-28 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಇತ್ತಲಾಗಿ ಅಬ್ರಹಾಮನು ಬೆಳಿಗ್ಗೆ ಎದ್ದು ತಾನು ಯಹೋವನ ಸನ್ನಿಧಿಯಲ್ಲಿ ನಿಂತಿದ್ದ ಸ್ಥಳಕ್ಕೆ ತಿರುಗಿ ಬಂದು ಸೋದೋಮ್ ಗೋಮೋರಗಳ ಕಡೆಗೂ ಆ ಎಲ್ಲ ಸೀಮೆಯ ಕಡೆಗೂ ನೋಡಿದಾಗ ಅಯ್ಯೋ, ಆ ಪ್ರದೇಶದಿಂದ ಹೊಗೆಯು ಆವಿಗೆಯ ಹೊಗೆಯಂತೆ ಏರಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅಬ್ರಹಾಮನು ಬೆಳಗ್ಗೆ ಎದ್ದು ಸೋದೋಮ್ ಗೋಮೋರಗಳ ಕಡೆ ನೋಡಲು ಅವು ನಾಶವಾಗಿದ್ದವು ಮತ್ತು ಆ ಪ್ರದೇಶದಿಂದ ಹೊಗೆಯು ಆವಿಗೆಯ ಹೊಗೆಯಂತೆ ಏರಿತು ಎಂಬುದಾಗಿ ಈ ವಾಕ್ಯಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಅಬ್ರಹಾಮನು ಬಹುಶಃ ದುಃಖದ ಹೃದಯವುಳ್ಳವನಾಗಿದ್ದನು ಎಂಬುದಾಗಿ ನನಗೆ ಅನಿಸುತ್ತದೆ. ಅವನು ಲೋಟನ ಕುರಿತು ಆಲೋಚಿಸುತ್ತಾ ದುಃಖದಿಂದ ತುಂಬಿರಬಹುದು. ಲೋಟನು ತಪ್ಪಿಸಿಕೊಂಡನೋ ಇಲ್ಲವೋ ಎಂಬುದನ್ನು ಅವನು ತಿಳಿದಿರಲಿಲ್ಲ. ಹೇಗೂ ನಂತರ ಅದರ ಕುರಿತು ತಿಳಿದುಕೊಂಡಿರಬಹುದು. ಆದರೆ ಈಗ ಅವನು ಆ ಪಟ್ಟಣಗಳ ಕಡೆಗೆ ನೋಡುವಾಗ ದುಃಖತಪ್ತನಾಗಿದ್ದನು. ನೋಡಿರಿ, ಸೋದೋಮ್ ಗೋಮೋರೆಗಳ ಮೇಲೆ ನಾಶನವು ಬರಲಿದೆ ಎಂಬುದನ್ನು ತಿಳಿದಾಗ ಅಬ್ರಹಾಮನು ಗಲಿಬಿಲಿಗೊಳ್ಳಲಿಲ್ಲ. ಯಾಕಂದರೆ ಸೋದೋಮಿಗೆ ಸಂಬಂಧಪಟ್ಟ ಯಾವುದೊಂದು ಅವನಿಗಿರಲಿಲ್ಲ, ಹಾಗೂ ಅವನು ಸೋದೋಮಿನ ಸಂಗತಿಗಳಿಗಾಗಿ ಎಂದೂ ಬಯಸಿರಲಿಲ್ಲ. ಆದರೆ ನ್ಯಾಯ ತೀರ್ಪಿನಲ್ಲಿ ಲೋಟನ್ನು ಸಿಕ್ಕಿ ಹಾಕಿಕೊಳ್ಳಬಹುದು ಎಂಬ ವಿಷಯಕ್ಕಾಗಿ ಅಬ್ರಹಾಮನು ಗಲಿಬಿಲಿಗೊಂಡಿದ್ದನು. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೋಹಾನನು ಬರೆದ 1:2:15 ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಸೋದೋಮ್ ಪಟ್ಟಣವನ್ನು ಲೋಟನ ದೃಷ್ಟಿಯಿಂದ ನೋಡುವುದಾಗಿದ್ದರೆ ಖಂಡಿತವಾಗಿಯೂ ಲೋಟನು ಅದರ ಐಶ್ವರ್ಯವನ್ನು ನೋಡಿದ್ದನು. ಆ ನೋಟವು ತಪ್ಪಾದ ನೋಟವಾಗಿತ್ತು. ನಂತರ ಲೋಟನ ಹೆಂಡತಿಯ ದೃಷ್ಟಿಯಿಂದ ನೋಡುವುದಾದರೆ ಆಕೆಯು ಸೋದೋಮನ್ನು ಇಷ್ಟಪಟ್ಟಿದ್ದಳು. ಮುಂದುವರೆದು ನಾವು ಸೋದೋಮನ್ನು ಅಬ್ರಹಾಮನ ದೃಷ್ಟಿಯಲ್ಲಿ ನೋಡುವುದಾಗಿದ್ದರೆ ಅವನು ಅಲ್ಲಿ ಏನನ್ನೂ ಹೊಂದಿರಲಿಲ್ಲ ಮತ್ತು ಅವನು ಸೋದೋಮಿನ ವಿಷಯದಲ್ಲಿ ಯಾವುದೊಂದನ್ನು ಕಳೆದುಕೊಳ್ಳಲಿಲ್ಲ. ಅಂತಿಮವಾಗಿ ನಾವು ಸೋದೋಮನ್ನು ದೇವರ ದೃಷ್ಟಿಯಿಂದ ನೋಡುವುದಾದರೆ ಆತನು ಅದನ್ನು ದುಷ್ಟತನದಿಂದ ತುಂಬಿರುವ ಪಟ್ಟಣವನ್ನಾಗಿ ನೋಡಿದ್ದನು. ಆತನು ಅದನ್ನು ನ್ಯಾಯ ತೀರ್ಪಿಗೆ ಗುರಿಯಾಗಿರುವ ಪಟ್ಟಣವನ್ನಾಗಿಯೂ ನಾಶನಕ್ಕೆ ಸಿದ್ಧವಾಗಿರುವ ಪಟ್ಟಣವನ್ನಾಗಿಯೂ ನೋಡಿದನು. ಕರ್ತನಲ್ಲಿ ಪ್ರಿಯರೇ, ಇಂದು ನಮ್ಮ ಸಭೆಯಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಸಮುದಾಯದಲ್ಲಿ ಸೋದೋಮ್ ಪಟ್ಟಣವಿದೆಯೇ? ದಯಮಾಡಿ ಆಲೋಚಿಸಿ ನೋಡಿರಿ. ಹೌದು, ಖಂಡಿತವಾಗಿಯೂ ನಾವು ಹಲವಾರು ಕಡೆಗಳಲ್ಲಿ ಅದನ್ನು ನೋಡಲಿಕ್ಕೆ ಸಾಧ್ಯವಿದೆ ಮತ್ತು ದೇವರು ಅದನ್ನು ಸೋದೋಮ್ ಪಟ್ಟಣವನ್ನು ನೋಡಿದ ಹಾಗೆಯೇ ನೋಡುತ್ತಾನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಸೋದೋಮ್ ಪಟ್ಟಣದಲ್ಲಿ ಸಲಿಂಗ ಕಾಮವೂ ಇತ್ತು. ಲೋಟನೂ ಸಹ ತನ್ನ ದಿನದಲ್ಲಿ ಆ ನೀಚ ಕೃತ್ಯವನ್ನು ಖಂಡಿಸಿದನು, ಸೋದೋಮಿಗೆ ನ್ಯಾಯ ತೀರಿಸಿದನು. ಈ ನೀಚ ಕೃತ್ಯವು ಇಂದು ನಮ್ಮ ಮಧ್ಯದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಸಮುದಾಯಗಳಲ್ಲಿ ಕಂಡುಬರುತ್ತಾ ಇದೆಯೇ? ಪ್ರಿಯರೇ, ಅದು ಪಾಪವಾಗಿದೆ. ಲೋಕವು ತನ್ನನ್ನು ಅದರಲ್ಲಿ ಒಳಪಡಿಸಿಕೊಂಡಿದೆ ಮತ್ತು ಅದು ಒಂದು ರೀತಿಯ ಅಸ್ವಸ್ಥತೆ ಎಂದು ಹೇಳುತ್ತದೆ. ಕುಡಿಕತನವನ್ನು ಹಾಗೆಯೇ ಹೇಳುತ್ತದೆ. ಆದರೆ ಪ್ರಿಯರೇ, ಅದು ಪಾಪವಾಗಿದೆ. ನೋಡಿರಿ, ಪಾಪವು ಒಂದು ಸಮಸ್ಯೆಯಾಗಿದೆ ಮತ್ತು ಸಲಿಂಗ ಕಾಮವು ಒಂದು ಭಯಂಕರವಾದ ಪಾಪವಾಗಿದೆ. ಪ್ರಿಯರೇ, ರೋಮಾಪುರದವರೆಗೆ ಬರೆದ 1:10 ಅದಕ್ಕೆ ಈ ರೀತಿಯಾದ ಹೆಸರು ಪಟ್ಟಿಯನ್ನು ನೀಡಲಾಗಿದೆ. ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು ಎಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ. ದಯಮಾಡಿ ರೋಮಾಪುರದವರೆಗೆ ಬರೆದ 1:18-32 ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಆದಿಕಾಂಡ ಪುಸ್ತಕ 19:29 ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ದೇವರು ಆ ಸೀಮೆಯ ಪಟ್ಟಣಗಳನ್ನು ನಾಶ ಮಾಡಿದಾಗ ಲೋಟನು ವಾಸವಾಗಿದ್ದ ಊರುಗಳನ್ನು ಕೆಡವಿದರೂ ಅಬ್ರಹಾಮನನ್ನು ನೆನೆಸಿ ಲೋಟನನ್ನು ತಪ್ಪಿಸಿ ಕಾಪಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ನಾವು ಈಗಾಗಲೇ ನೋಡಿಕೊಂಡಂತೆ ಲೋಟನು ಅಬ್ರಹಾಮನನ್ನು ಹಿಂಬಾಲಿಸಿದ್ದರಿಂದ ನೀತಿವಂತನಾಗಿದ್ದನು
ಮತ್ತು ಅಬ್ರಹಾಮನ ನಿಮಿತ್ತ ದೇವರು ಲೋಟನನ್ನು ರಕ್ಷಿಸಿ ಕಾಪಾಡಿದನು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆದಿಕಾಂಡ ಪುಸ್ತಕ 19 ಅಧ್ಯಾಯದ 31-38 ವಚನಗಳನ್ನು ನಾವು ವಿವರವಾಗಿ ಧ್ಯಾನಿಸಲು ಹೋಗುವುದಿಲ್ಲ, ಯಾಕಂದರೆ ಅಲ್ಲಿ ನೋಡುವಂಥ ಸಂಗತಿಯು ಅಷ್ಟೊಂದು ಕೊಳಕಾಗಿರುತ್ತದೆ. ಪ್ರಾಮಾಣಿಕವಾಗಿ ಹೇಳುವುದಾದರೆ, ಸೋದೋಮ್ ಪಟ್ಟಣವನ್ನು ಬಿಟ್ಟು ಬಂದ ಲೋಟನು ಸರಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಲಿಲ್ಲ. ತನ್ನ ಆತ್ಮವನ್ನು ಬಿಟ್ಟು ಉಳಿದೆಲ್ಲ ಸಂಗತಿಗಳನ್ನು ಅವನು ಕಳೆದುಕೊಂಡನು. ನೋಡಿರಿ, ಇದು ದೇವರ ಮಕ್ಕಳೆನಿಸಿಕೊಂಡು ಪಾಪದಲ್ಲಿ ಮುಂದುವರಿಯುತ್ತಾ ಇರುವ ಅನೇಕ ದೇವರ ಮಕ್ಕಳ ಚಿತ್ರಣವಾಗಿರುತ್ತದೆ. ಹೌದು, ಅವರು ರಕ್ಷಿಸಲ್ಪಟ್ಟಿರುತ್ತಾರೆ ನಿಜ, ಆದರೆ ಪ್ರಿಯರೇ, ಅವರು ಬೆಂಕಿಯಿಂದ ತಪ್ಪಿಸಿಕೊಂಡು ಬಂದವರಂತೆ ಇರುತ್ತಾರೆ. ದಯಮಾಡಿ ಆಲೋಚಿಸಿ ನೋಡಿರಿ. ಇಲ್ಲಿಗೆ ಆದಿಕಾಂಡ ಪುಸ್ತಕದ 19 ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಪ್ರೀತಿಯ ದೇವಮಕ್ಕಳೇ, ದೇವರ ಮಹಾಕೃಪೆಯಿಂದ ಆತನ ಅದ್ಭುತ ನಡೆಸುವಿಕೆಯಿಂದ ಆದಿಕಾಂಡ ಪುಸ್ತಕ 19 ಅಧ್ಯಾಯಗಳನ್ನು ಪೂರ್ಣವಾಗಿ ಧ್ಯಾನಿಸಿಕೊಂಡೆವು. ನಮ್ಮ ಇಂದಿನ ಅಧ್ಯಯನವು ಕಠೋರವಾದ ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿತು. ಇದರಲ್ಲಿ ಸೊದೋಮಿನ ಅತ್ಯಂತ ಅಸಹ್ಯಕರವಾದ ಪಾಪಮಯ ಸ್ಥಿತಿಯನ್ನು ನೋಡಿದೆವು. ದೇವರು ನೇಮಿಸಿದ ಮಾನವ ಸಂಬಂಧಕ್ಕೆ ವಿರುದ್ಧವಾಗಿ ಅವರು ಪುರುಷ ಸಂಗಮ ಮಾಡುವವರಾಗಿದ್ದರು. ಈ ಪಾಪದ ದೆಸೆಯಿಂದಲೇ ಆ ಊರಿಗೆ ಸೊಡೊಮಿ ಅಥವಾ ಸೊದೋಮ್ ಎಂಬ ಹೆಸರು ಬಂದಿತು. ಈ ಕಾರಣದಿಂದಲೇ ದೇವರು ಆ ಊರನ್ನು ನಾಶ ಮಾಡಬೇಕೆಂದು ತೀರ್ಮಾನಿಸಿದನು. ಇನ್ನು ಲೋಟನ ತ್ಯಾಗ, ದೇವರ ರಕ್ಷಣೆ, ಲೋಟನಿಗಾಗಿ ದೇವರು ಒಂದು ಸಣ್ಣ ಊರನ್ನು ಉಳಿಸಿದ್ದು, ಹೀಗೆ ಹೊರಗೆ ಬಂದ ಅವನ ಹೆಂಡತಿ ಉಪ್ಪಿನ ಕಂಬವಾದದ್ದು, ಇವೆಲ್ಲ ವಿಚಾರಗಳನ್ನು ವಿಸ್ತಾರವಾಗಿ ತಿಳಿದುಕೊಂಡೆವು. ಪ್ರಿಯರೇ, ದೇವರು ಸಲಿಂಗ ಕಾಮದ ಕಠೋರವಾದ ವರ್ತನೆಗೆ ತೀರ್ಪನ್ನು ನೀಡುತ್ತಾನೆ. ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಕುರಿತು ಆಲೋಚಿಸಿಕೊಳ್ಳೋಣ. ನಮ್ಮ ಹೃದಯದಲ್ಲಿರುವ ಪಾಪಗಳು ಲೋಕಕ್ಕೆ ಕಾಣಿಸದೆ ಹೋಗಬಹುದು, ದೇವರ ದೃಷ್ಟಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಮತ್ತಾಯ 5:28 ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು ಎಂದು ಕರ್ತನಾದ ಯೇಸು ತಾನೇ ಹೇಳಿದ್ದಾನೆ. ವಾಕ್ಯವನ್ನು ಧ್ಯಾನಿಸುತ್ತಿರುವ ನಾವು ನಮ್ಮ ಅಂತರಂಗವನ್ನು ಪರೀಕ್ಷಿಸಿಕೊಂಡು ಆತನಿಗೆ ಸಾಕ್ಷಿ ತರುವಂಥ ಜೀವಿತವನ್ನು ಜೀವಿಸೋಣ. ದೇವರು ನಮ್ಮನ್ನು ನೋಡುವಾಗ ನಮ್ಮ ಆತ್ಮ ಪ್ರಾಣ ಶರೀರಗಳು ನಿರ್ದೋಷವಾಗಿ ಕಾಣಿಸಲ್ಪಡುವಂತಾಗಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೇ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.